ಖುಷಿ ಅನಿಸುತ್ತೆ. ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದರೆ ಸಹಜವಾಗಿ ಖುಷಿ ಆಗುತ್ತೆ, ಅದ್ರ ಮೇಲೆ ಜವಾಬ್ದಾರಿನೂ ಹೆಚ್ಚಾಗಿರ್ತದೆ. ಹೌದು, ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯವರು ಆಗಿದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾರೆ, ಅವ್ರಿಗೆ ನಾವು ಸಂಪೂರ್ಣವಾಗಿ ಸಹಕಾರ ನೀಡ್ತೇವೆ. ಮತ್ತು ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಅವ್ರ ಕಡೆಯಿಂದ ಮಾಡಿಸ್ಕೊತೀವಿ. ಒಳ್ಳೆ ಏನೇನು ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಇನ್ನೇದಾಗಿ ಏನಂತೇಳಿದ್ರೆ, ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಒಗ್ಗಟ್ಟಾದರು, ನನ್ನ ಮುಖಂಡರೆಲ್ಲ ಒಗ್ಗಟ್ಟಾದರು. ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಚುನಾವಣೆಗೆ ಹೋಗಬೇಕು, ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿದರು. ಅದ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಬೇಸತ್ತು ಬಿಟ್ಟಿದ್ದರು. ಸುಮಾರು ಒಂದು 17-18 ವರ್ಷದ ಕಾಲ ಅಧಿಕಾರ ಇರಲಿಲ್ಲ, ಸಮಸ್ಯೆಗಳು ಜಾಸ್ತಿ ಇತ್ತು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಏನು ಬಿ ಜೆ ಪಿಯವರ ಒಂದು ವೈಫಲ್ಯಗಳಲ್ಲ, ಬಿ ಜೆ ಪಿಯವರು ತುಂಬಾ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ಕೊಡ್ತಾಯಿದ್ರು, ಅದೆಲ್ಲ ನೊಂದಿದ್ರು, ನಮ್ಮ ಪಕ್ಷನ ಗೆಲ್ಲಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಸಾರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗೆಲ್ಲಿಸಿದ್ದಾರೆ. 18 ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಿದ್ದರು. ಆ 18 ವರ್ಷಗಳ ಕಾಲದಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂಥ ಗುರುತರವಾದಂಥ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಲ್ಲ. ಒಂದೇನಂತೇಳಿ ನೀರಿನ ಸಮಸ್ಯೆ, ಅದು ಆನೇಕಲ್ ಟೌನಲ್ಲಿ ಒಂದು ತಿಂಗಳಿಗೊಂದ್ಸರಿ ನೀರು ಬಿಡೋದು ತುಂಬ ಸಮಸ್ಯೆ ಇದೆ. ಆ ಸಮಸ್ಯೆನ ವ್ಯವಸ್ಥಿತವಾಗಿ ಎದುರಿಸ್ಬೋದಾಗಿತ್ತು. ಯಾವ ರೀತಿ ಅಂತೇಳಿದ್ರೆ, ಕೆ ಆರ್ ಪುರಂವರೆಗೂ ಕಾವೇರಿ ನೀರು ಹೋಗ್ತಾಯಿದೆ, ಅಲ್ಲೆಲ್ಲರೂ ಅವ್ರಿಗೆ ಅನುಕೂಲ ಆಗಿದೆ. ಅದೇ ರೀತಿ ಇಲ್ಲಿ ಇವರು ಕೂಡ ನಾನು ಹೋರಾಟ ಮಾಡಿದೆ 18 ವರ್ಷಗಳಿಂದ, ಈಗ ಕಾವೇರಿ ನೀರು ತರ್ಬೋದಾಗಿತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು, ಅದನ್ನು ಮಾಡಿಲ್ಲ. ಆಮೇಲೆ 17 ವರ್ಷಗಳಿಂದ ಕೂಡ ರಸ್ತೆಗಳು ಏನು, ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಮಾಜಿ ಮಂತ್ರಿಗಳು ಕೆ ಶಿ ಮುಖ್ಯ ಇದ್ದಂಥ ಸಂದರ್ಭದಲ್ಲಿ ಏನು ರಸ್ತೆಗಳಾಗಿತ್ತು, ಅದು ಬಿಟ್ಟರೆ ರಸ್ತೆಗಳು ಕೂಡ ಯಾವುದೂ ರಿಪೇರಿ ಮಾಡಿಲ್ಲ. ಏನು ಸುಮ್ಮನೆ ಶಾಸಕರು ಹೆಸರಿಗಷ್ಟೇ, ಕೆಲಸ ಮಾತ್ರ ಇಲ್ಲ. ಅದಕ್ಕೆ ಜನರು ರುಚಿಗೆದ್ದಿದ್ದರು, ಅದು ವಿರುದ್ಧವಾಗಿ ಮತ ನೀಡಿದ್ದಾರೆ. ಸರ್, ಈಗ ನೀವು ಶಾಸಕರಿಗೆ ಆಯ್ಕೆ ಆಗಿದ್ದೀರಾ, ಯಾವ ಒಂದು ಕಾರ್ಯಕ್ರಮಗಳನ್ನ ಪ್ರಥಮ ಆದ್ಯತೆ ಕೊಟ್ಟು ಮಾಡ್ತೀರಾ? ಮೊಟ್ಟ ಮೊದಲನೇದಾಗಿ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಕಾವೇರಿ ನೀರನ್ನು ತರಬೇಕು ಅಂತೇಳಿ ನಾನು ಈಗಾಗಲೇ ಪ್ರಚಾರದಲ್ಲೂ ಕೂಡ ಎಲ್ಲ ಕಡೆ ಹೇಳ್ಕೊಂಬಂದಿದ್ದೀವಿ, ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ. ನಾವು ತದನಂತರ ಎರಡನೇದು ರಸ್ತೆಗಳು, ಏನು ರಸ್ತೆಗಳೆಲ್ಲ ತುಂಬ ಅಳ್ಕೊಳ್ಳಗಳಾಗಿದ್ದಾವೆ, ಅವೆಲ್ಲ ರಿಪೇರಿ ಮಾಡೋದು, ಮತ್ತು ಡಾಮ್ರೀಕರಣ ಮಾಡೋದು, ಮತ್ತು ಬಡವರಿಗೆ ನಿವೇಶನ ಮನೆಗಳನ್ನ ಕೊಡುವಂಥದ್ದು, ಏನೆಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು, ನಮ್ಮ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಚಾಚು ತಪ್ಪದೆ ನಮ್ಮ ಜನತೆಗೆ ಸಿಗಬೇಕು ಅನ್ನೋದೇ ನನ್ನ ಆಶಯ. ಸರ್, 5 ವರ್ಷ 3 ಜನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸು ಏನೇನು ಮುಖ್ಯಮಂತ್ರಿ ನೋಡ್ಬೋದಾ, ಇಲ್ಲ ಒಂದೇ ಮುಖ್ಯಮಂತ್ರಿ ಇಷ್ಟಪಡ್ತಾರೆ? ಅದು ನಮ್ಮ ಹೈಕಮಾಂಡ್ಗೆ ತೀರ್ಮಾನ ಬದ್ಧರಾಗಿರ್ತೀರಾ? ಅದೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೋ ಅದಕ್ಕೆಲ್ಲದಕ್ಕೂ ನಾವು ಬದ್ಧರಾಗಿದ್ದೀವಿ. ಕಟಿ ಬದ್ಧರಾಗಿದ್ದೀರ ಒಟ್ಟಿನಲ್ಲಿ, ಹೈಕಮಾಂಡ್ ತಗೊಳ್ತಕ್ಕಂಥ ಪ್ರತಿಯೊಂದು ತೀರ್ಮಾನಕ್ಕೂ ಪ್ರತಿಯೊಬ್ಬ ಶಾಸಕರು ಬದ್ಧರಾಗಿರ್ತಾರೆ. ಹೌದು, ನಮ್ಮ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರೆ ನಮ್ಮ ಪಕ್ಷದ ಹೈಕಮಾಂಡ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ, ಅವ್ರು ಏನು ತೀರ್ಮಾನ ತಗೊಂಡ್ರೆ ಬದ್ಧರಾಗಿ. ಕಾಂಗ್ರೆಸ್ ಪಕ್ಷದ ವೈಶಿಷ್ಟ್ಯ ಅಂತೀರಾ? ಹೌದು, ಅವತ್ತಿಂದನಷ್ಟೇ, ಇವತ್ತು ಅಷ್ಟೇ, ನಾಳೆನಷ್ಟೇ.